ನಾನು ರಾಧಾಕೃಷ್ಣರವರು ಲೋಕಸಭೆಗೆ ಹೋಗ್ಬೇಕು ಅಂತ ಹೇಳಿ 20 ವರ್ಷದಿಂದನೇ ನಾನು ನಮ್ಮ ಜನಾರ್ದನ್ ಪೂಜಾರಿ ಅವರು ನಾವು ಬಿದರ್ಗೆ ನಿಲ್ಲಿಸಬೇಕು ಅಂತೇಳಿ ಗಾಳ ಹಾಕಿದ್ದು, ನಮ್ ಗಾಳಕ್ಕೆ ಬಿದ್ದಿರಲಿಲ್ಲ. ಈಗ ನಿಮ್ಮೆಲ್ಲರ ಅದೃಷ್ಟ, ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಇವತ್ತು ನಿಮ್ಗೆ ಲೋಕಸಭೆಯಲ್ಲಿ 24 ಗಂಟೆಗಳ ಕಾಲ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಇವತ್ತು ಅವಕಾಶ ನಿಮ್ಮ ಮುಂದೆ ಸಿಕ್ಕಿದೆ. ಆದ್ರಿಂದ ಈ ಸಂದರ್ಭದಲ್ಲಿ ಅವ್ರಕ್ಕಿನ್ನ ನೀವು ನಾವೆಲ್ಲ ಬಹಳ ಅದೃಷ್ಟವಂತರು ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಇವತ್ತು ಈ ಎಲೆಕ್ಷನ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವರು ಮಾಡಿದಂತ ಈ ಭಾಗದಲ್ಲಿ ಸೇವೆ, 371 ಜಯನಿಂದ ನಿಮ್ಮ ಇಡೀ ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಒಂದು ಶಕ್ತಿ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಕೊಟ್ಟಂತ ಶಕ್ತಿ, ನಮ್ಮ ಅಭಿವೃದ್ಧಿಗೆ ಕೊಟ್ಟಂತ ಶಕ್ತಿಗೆ ತೀರಿಸುವಂತ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ಮೆಲ್ಲರಿಗೂ ಸಿಕ್ಕಿದೆ. ಬಹುಶಃ ಆ ದೃಷ್ಟಿಯಿಂದ ಇವತ್ತು ಇಡೀ ದೇಶ ನಮ್ಮ ಗುಲ್ಬರ್ಗ ಮಹಾಜನತೆ ಏನ್ ಮಾಡ್ತಾರೆ ಅನ್ನೋದನ್ನ ಕಾಯ್ಕೊಂಡಿದ್ದಾರೆ. ಅದನ್ನ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶಕ್ತಿ ತುಂಬಲು, ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಲು ಮೋದಿ ಅವರು ಇಲ್ಲಿಗೆ ಬಂದು ಗುಲ್ಬರ್ಗಕ್ಕೆ ಬಂದು ಈ ಚುನಾವಣಾ ಪ್ರಚಾರವನ್ನು ಮಾಡಿ ಈ ದ್ವೇಷದ ರಾಜಕಾರಣಕ್ಕೆ ಒಂದು ದೊಡ್ಡ ನಾಂದಿಯನ್ನು ಆಡಿದ್ದಾರೆ. ಅದಕ್ಕೆ ಕೊನೆ ಗಳಿಸಲಿಕ್ಕೆ ಒಂದು ಸಂದೇಶವನ್ನು ಕಳಿಸಿ ಇವತ್ತು ರಾಧಾಕೃಷ್ಣರವರಿಗೆ ಲೋಕಸಭೆಗೆ ಕಳಿಸುವಂತ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ಮೆಲೆ ನಮ್ಮೆಲೆ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಕೇಳೋದು, ನಿಮ್ಮ ಮತ 371J ತಾವು ನೀಡಬೇಕು. ಅದಲ್ಲದೆ ಇವತ್ತು ಕರ್ನಾಟಕ ಸರ್ಕಾರ ನಾವು ಆಡಳಿತವನ್ನು ನಾವು ಮಾಡ್ತಾ ಇದ್ದೀವಿ, ಇಲ್ಲಿ ನಾವು ಜ್ಯೋತಿಯನ್ನ ಬೆಳಗಿಸೋ 5 ಗ್ಯಾರಂಟಿಲಿ ಇದೇ ವೇದಿಕೆಯಲ್ಲಿ ಬಂದು ನಿಮ್ಮ ಮನೆಯ 5 ಗ್ಯಾರಂಟಿಯನ್ನು ನಾವು ಬೆಳಗಿಸೋ, ಎಲ್ಲರಿಗೂ ಕೂಡ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡ್ತೇವೆ ಅಂತೇಳಿ ಪ್ರಾರಂಭ ಮಾಡ್ದು. ನಿಮ್ಮೆಲ್ಲರಿಗೂ ಕೂಡ 200 ಯೂನಿಟ್ ವಿದ್ಯುತ್ ಶಕ್ತಿ ಬರ್ತಾ ಇದೆ ತಾನೇ? 0 ಬಿಲ್ ಬರ್ತಾ ಇದೆ ತಾನೇ? ಕೈ ಎತ್ತಿ ನೋಡೋಣ. ಬಹಳ ಸಂತೋಷ. 5 ಗ್ಯಾರಂಟಿಗಳಲ್ಲಿ ಎಲ್ಲ ನನ್ನ ತಾಯಿಂದಿರಿಗೆ 200 ಯೂನಿಟ್ 2000 ರೂಪಾಯಿಯನ್ನ ನಾವು ಕೊಡ್ತಾ ಇದ್ದೇವೆ. ಎಲ್ಲರೂ ಕೂಡ 10 ಕೆಜಿ ಅನ್ನಭಾಗ್ಯ ಕೊಡ್ತಾ ಇದ್ದೇವೆ. ಇದಲ್ಲದೆ ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಎಲ್ಲ ಬಸ್ನಲ್ಲಿ ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇವತ್ತು ಯುವಕರಿಗೆ ಯುವ ನ್ಯಾಯವನ್ನ ನಮ್ಮ ಶರಣ ಪ್ರಕಾಶ್ ಅವರ ನಾಯಕತ್ವದಲ್ಲಿ ಯುವ ನ್ಯಾಯ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ಇದು 5 ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ. ಇದಲ್ಲದೆ ಇನ್ನೊಂದು ಬಹಳ ಅತಿ ದೊಡ್ಡ ಸಂತೋಷ ತರುವಂತ ವಿಚಾರ ಏನಪ್ಪಾ ಅಂದ್ರೆ, ನಾನು ಸಿದ್ದರಾಮಯ್ಯನವರು ಈ ಗ್ಯಾರಂಟಿಗಳನ್ನ ಸೈನ್ ಮಾಡಿ ನಿಮ್ಮ ಮನೆಗೂ ಗ್ಯಾರಂಟಿ ಕಾರ್ಡ್ ಅನ್ನ ಕಳಿಸ್ಕೊಟ್ಟಿದ್ದು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ಮ ಊರಿನವರು, ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು, ನಿಮ್ಮ ಪ್ರತಿನಿಧಿ ಆಗಿರೋದವರು, ಮಹಾತ್ಮ ಗಾಂಧಿ ಕೂತಂತ ಜಾಗದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿ ಇವತ್ತು ಕೂತಿದ್ದಾರೆ. ಅವರು ಮತ್ತು ರಾಹುಲ್ ಗಾಂಧಿ ಅವರು ಇಬ್ರು ಸೇರಿ 5 ಗ್ಯಾರಂಟಿಯನ್ನ ಇವತ್ತು ಘೋಷಣೆ ಮಾಡಿದ್ದಾರೆ. ಏನ ಗ್ಯಾರಂಟಿ? ಎಲ್ಲ ನನ್ನ ತಾಯಿಂದಿರಿಗೆ ನಾವು 2000 ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದೀವಿ, ವರ್ಷಕ್ಕೆ 24,000 ಕೊಡ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಚೆಕ್ಗೆ ಸೈನ್ ಹಾಕಿದ್ದಾರೆ. ಅದೇ ಪ್ರತಿಯೊಂದು ಹೆಣ್ಣು ಮಗಳಿಗೆ, ಪ್ರತಿಯೊಂದು ಮನೆ ಯಜಮಾನಿಗೆ ವರ್ಷಕ್ಕೆ 1,00,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ. 1,00,000 ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಯುವಕರಿಗೆ ಯಾರು ಉದ್ಯೋಗ ಇಲ್ಲ, ಶರಣ ಪ್ರಕಾಶ್ ಪಾಟೀಲ್ ರವರು 3,000 ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಆರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ವರ್ಷಕ್ಕೆ 1,00,000 ಯುವಕರಿಗೆ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಇದು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಡೀ ರಾಜ್ಯದಲ್ಲಿ ಇಲ್ಲ, ಈ ಎಸ್ಐ ಹಾಸ್ಪಿಟ್ಲು 2,000 ಕೋಟಿ ರೂಪಾಯಿ ಕಟ್ಟಿ ಈ ಭಾಗದ ಜನರಿಗೆ ಕಲ್ಯಾಣಕ್ಕೋಸ್ಕರ 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇ ಎಸ್ ಐ ಹಾಸ್ಪಿಟ್ಲ್ ಕಟ್ಟಿದ್ದಾರೆ.
25 ಲಕ್ಷ ರೂಪಾಯಿ ವರೆಗೂ ಕೂಡ ಯಾರ್ಯಾರಿಗೆ ಆರೋಗ್ಯದ ಶಕ್ತಿ ಕೊಡಬೇಕು ಆರೋಗ್ಯದ ವಿಮೆಗೋಸ್ಕರ ಇವತ್ತು ಈ ಗ್ಯಾರಂಟಿಯನ್ನ ಸೈನ್ ಮಾಡಿದ್ದಾರೆ. ಒಂದು ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ಮಹಾಲಕ್ಷ್ಮಿ ಯೋಜನೆ, ಇನ್ನೊಂದು 1 ಲಕ್ಷ ರೂಪಾಯಿ ಯುವಕರಿಗೆ ಯುವ ನ್ಯಾಯ, ಇನ್ನೊಂದು ಸಾಲ ಮನ್ನಾ ರೈತರಿಗೆ ನ್ಯಾಯ, ಒಂದು ಶ್ರಮಿಕರಿಗೆ ನ್ಯಾಯ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮುಂದಕ್ಕೆ ನಗರಗಳಲ್ಲೂ ಕೂಡ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾಡಬೇಕು. 400 ರೂಪಾಯಿ ಕೊಡಬೇಕು ಅನ್ನೋದನ್ನ ತೀರ್ಮಾನವನ್ನು ಮಾಡೋ ಜೊತೆಗೆ ಸಾಮಾಜಿಕವಾದಂತಹ ಆರ್ಥಿಕವಾದಂತಹ ಪಾಲುದಾರಿಕೆ ನ್ಯಾಯವನ್ನು ಕೂಡ ಈಗ ಶ್ರೀಮತಿ ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸೈನ್ ಮಾಡಿದ್ದಾರೆ. ಈ ಗ್ಯಾರಂಟಿ ಬಿಜೆಪಿಯವರು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಈ ಗ್ಯಾರಂಟಿನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯದಲ್ಲಿ ಯಾವ ಹಲೆ ಕೂಡ ಇಲ್ಲ. ಮುಂದಕ್ಕೆ ಈ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸೀಟು ಕಾಂಗ್ರೆಸ್ ಪಾರ್ಟಿ, ನೀವು ಹೆಂಗೆ 136 ಸೀಟ್ ಕೊಟ್ಟು ಗೆಲ್ಸಿದ್ರಿ ಅದೇ ರೀತಿ 20ಕ್ಕೂ ಹೆಚ್ಚು ಸೀಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದೇ ಬರ್ತದೆ. ಕೇಂದ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎಐಸಿಸಿ ಅಧ್ಯಕ್ಷರು, ಅವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಇವತ್ತು ಇಂಡಿಯಾ ಒಕ್ಕೂಟ ಈ ರಾಷ್ಟ್ರದಲ್ಲಿ ಆಡಳಿತವನ್ನು ಮಾಡಿ ಈ ದುರಾಡಳಿತವನ್ನ ನಿರ್ಮೂಲನೆ ಮಾಡುವಂತ ಕೆಲಸ ಈ ರಾಷ್ಟ್ರದಲ್ಲಿ ನಡೀತದೆ. ಅದಕ್ಕೆ ನೀವು ನನ್ನ ಮಿತ್ರರಾದ ರಾಧಾಕೃಷ್ಣ ಲೋಕಸಭೆಗೆ ಕಳಿಸಲೇಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ನಾವೆಲ್ಲ ಇಲ್ಲಿಗೆ ಎಂತಕ್ಕೆ ಬಂದಿದ್ದೀವಿ, ನಿಮ್ಮ ಜೊತೆ ನಾವಿದ್ದೇವೆ, ನಿಮ್ಮ ಕೈಯನ್ನ ಬಲಪಡಿಸ್ತೇವೆ, ನಿಮ್ಮ ಬದುಕಿನಲ್ಲಿ ನಾವು ಪಾಲ್ದಾರ ಆಗ್ತೇವೆ. ನಾವು ಭಾವನೆನೆಲ್ಲ ನಾವು ಬದುಕಿನಲ್ಲಿ ನಿಮ್ಮ ಬದಲಾವಣೆಯನ್ನ ಮಾಡ್ತೇವೆ. ಇವತ್ತು ಉಳುವಂಗೆ ಭೂಮಿ ಕೊಟ್ರು, ಬ್ಯಾಂಕ್ ರಾಷ್ಟ್ರೀಕರಣ ಕೊಟ್ರು, ಉದ್ಯೋಗ ಕೊಟ್ರು, ಸೈಟ್ ಕೊಟ್ರು, ಮನೆ ಕೊಟ್ರು, ಇವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಕಾಂಗ್ರೆಸ್ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟು ನಿಮ್ಮ ಶಕ್ತಿಶಾಲಿಯನ್ನು ಮಾಡಿಕೊಂಡು ಬಂದಿದೆ. ಆದ್ರಿಂದ ಇವತ್ತು ಖರ್ಗೆ ಸಾಹೇಬರ ಏನು ನಿಮ್ ಕೊಟ್ಟಂತ ಶಕ್ತಿಗೆ ಕೈಯನ್ನ ಬಲಪಡಿಸು, ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕಾದ್ರೆ ರಾಧಾಕೃಷ್ಣರವ್ರನ್ನ ಕನಿಷ್ಠ 3 ಲಕ್ಷ ಅಂತರದಿಂದ ಗೆಲ್ಸಲೇಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಇಷ್ಟ ಹೇಳಿ ಇನ್ನ ಬಹಳ ಜನ ಭಾಷಣ ಮಾಡೋರಿದ್ದಾರೆ, ಹೆಚ್ಚಿಗೆ ಮಾತಾಡೋದಿಲ್ಲ. ಖರ್ಗೆ ಸಾಹೇಬರು ಬಂದಿದ್ದಾರೆ, ಬಹಳ ಶುಭ ಗಳಿಗೆಯಲ್ಲಿ. ಎಂತ ಗಳಿಗೆಯಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ವಿ ಗೊತ್ತಾ? ಬುದ್ಧ ಬಸವನು ಮನ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಳಿಗೆಯಲ್ಲಿ, ಪೈಗಂಬರ್ ದಿವ್ಯವಾಣಿ ಕೇಳಿದ ಗಳಿಗೆಯಲ್ಲಿ, ಭೀಮಾಬಾಯಿಯವರು ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತ ಗಳಿಗೆಯಲ್ಲಿ, ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ, ಅಂತ ಗಳಿಗೆಯಲ್ಲಿ ಇವತ್ತು ನಮ್ಮ ರಾಧಾಕೃಷ್ಣರವರು ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ. ನಿಮ್ಮ ಆಶೀರ್ವಾದ ಇರಲಿ, ಅವರ ಕೈಯನ್ನ ಬಲಪಡಿಸಬೇಕು. ತಾವೆಲ್ಲ ಸೇರಿ ಮನ ಮನೆಗೆ ಈ ನಮ್ಮ 5 ಗ್ಯಾರಂಟಿಯನ್ನ, ರಾಜ್ಯದ ಗ್ಯಾರಂಟಿ ಮತ್ತು ಎಐಸಿಸಿ ಗ್ಯಾರಂಟಿ ಎರಡನ್ನೂ ಕೂಡ ಮನೆಗೆ ತಲುಪಿಸುವಂತ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ